ಹಲೋ, ಐ ಆಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಇವತ್ತು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಫೀಚರ್ ಆ್ಯಡ್ ಆಗಿದೆ ಒಂದು ಸ್ವಲ್ಪ ದಿನ ಮುಂಚೆ. ಅದೇನು ಅಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಅಂತ. ನೀವು ಎವ್ರಿಡೇ ಈ ಮೊಮೆಂಟ್ಸನ್ನು ನೀವು ಕ್ಯಾಪ್ಚರ್ ಮಾಡಿಬಿಟ್ಟಾದ್ರೆ ಸ್ಟೋರಿ ಥರ ನೀವು ಪೋಸ್ಟ್ ಮಾಡ್ಬೋದು. ಇದು ಮುಂಚೆ ಸ್ನ್ಯಾಪ್ಚಾಟಲ್ಲಿ ಇತ್ತು, ಇದು ಈಗ ಇನ್ಸ್ಟಾಗ್ರಾಮಲ್ಲಿ ಅದನ್ನೇ ಸೇಮ್ ಅದನ್ನೇ ಕಾಪಿ ಮಾಡಿದ್ದಾರೆ. ನೀವು ಅಂದ್ಕೋತಿರ್ಬೋದು ಈ ಇನ್ಸ್ಟಾಗ್ರಾಮ್ ಸ್ಟೋರಿನ ಯೂಸ್ ಮಾಡಿದರೆ ನೀವು ಅದನ್ನು ಆ ಫೋಟೋಸ್ನ ಗ್ಯಾಲರಿಯಿಂದ ನಾವು ಆ್ಯಡ್ ಮಾಡೋದಕ್ಕಾಗಲ್ವಾ ಅಂತ ನೀವೇನಾದರೂ ಅಂದ್ಕೋತಿರ್ಬೋದು. ನೀವು ಹೌದು, ಆ್ಯಡ್ ಮಾಡೋಕ್ಕಾಗುತ್ತೆ. ನಾನು ನಿಮ್ಗೆ ಅದು ಹೇಗೆ ಅಂತ ನಿಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಮೇಲೆ ಹೋದರೆ ಅಲ್ಲಿ ಜಸ್ಟ್ ಒಂದು ಫೋಟೋ ಓಪನ್ ಆಗುತ್ತೆ, ನಿಮಗೆ ನಿಮ್ಮ ಸೆಲ್ಫಿ ನಿಮ್ಮ ಫೋಟೋ ಕ್ಯಾಮ್ರಾ ಓಪನ್ ಆಗುತ್ತೆ. ಇದರಲ್ಲಿ ನೀವು ಜಸ್ಟ್ ಅದನ್ನು ಸ್ಲೈಡ್ ಡೌನ್ ಮಾಡಿದ್ರೆ ನಿಮಗೆ 24 ಅವರ್ 24 ಗಂಟೆಯಲ್ಲಿ ನೀವು ಏನೇ ಫೋಟೋ ತೆಗೆದಿದ್ರೂ ಅದ್ರದ್ದು ನಿಮಗೆ ತೋರಿಸುತ್ತೆ. ಜಸ್ಟ್ 24 ಅವರ್ ಬ್ಯಾಕಿನೇ ನೀವು ಫೋಟೋ ವಿಡಿಯೋ ತೆಗೆದಿದ್ರೆ ಅದು ಮೇಲ್ಗಡೆ ಟಾಪಲ್ಲಿ ತೋರಿಸುತ್ತೆ ನಿಮಗೆ. ನೀವು ಅದರಲ್ಲಿ ಚೂಸ್ ಮಾಡ್ಬೋದು. ಆ್ಯಂಡ್ ಆ್ಯಕ್ಚುಲಿ ಹೇಗೆ ಅಂದರೆ ನಿಮಗೆ ನೀವು ಒಂದು ಫೋಟೋನ ಜಸ್ಟ್ ಒಂದು ಕ್ರಾಪ್ ಮಾಡಿದ್ರೆ ಅದು ನ್ಯೂ ಫೋಟೋ, ನೀವು 24 ಅವರ್ ಒಳಗೆ ಬಂದುಬಿಡುತ್ತೆ. ಇಲ್ಲ ನೀವು ಒಂದು ಫೋಲ್ಡರಿಂದ ಇನ್ನೊಂದು ಫೋಲ್ಡರ್ ಕಾಪಿ ಮಾಡಿದ್ರೆ ಅದು ಅದು ಹೊಸ ಫೈಲ ಕ್ರಿಯೇಟ್ ಆಗುತ್ತೆ. ಲಿಟ್ರಲಿ ನೀವು ಯಾವ ಫೋಟೋನ ಬೇಕಾದರೂ ನೀವು ನಿಮ್ಮ ಗ್ಯಾಲರಿಯಿಂದ ಶೇರ್ ಮಾಡ್ಬೋದು. ಜಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ, ಜಸ್ಟ್ ನೀವು ಕ್ಯಾಮ್ರಾ ಅದನ್ನು ಮೇಲ್ಗಡೆ ಪ್ಲಸ್ ಇದೆಯಲ್ಲ ಇನ್ಸ್ಟಾಗ್ರಾಮ್ ಪಕ್ಕ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸ್ಲೈಡ್ ಡೌನ್ ಮಾಡಿದ್ರೆ ನಿಮಗೆ ಮೇಲೆ ಈ ಗ್ಯಾಲರಿ ತೋರಿಸುತ್ತೆ. ನಿಮಗೆ 24 ಅವರಲ್ಲಿ 24 ಗಂಟೆ ಒಳಗೆ ತೆಗೆದಿರೋ ಎಲ್ಲ ಫೋಟೋಗಳು ನಿಮಗೆ ಮೇಲ್ಗಡೆ ಬರುತ್ತೆ. ನೀವು ಅದರಲ್ಲಿ ಶೇರ್ ಮಾಡ್ಬೋದು. ಓಕೆ, ನಿಮಗೆ ಈಗ ಹಳೆ ಫೋಟೋ ಇದೆ, ನಿಮಗೆ 24 ಅವರ್ಗಿಂತ ಹಳೆ ಅಂದರೆ 24 ಗಂಟೆ ಮುಂಚೆ ಫೋಟೋ ಇದೆ ಅಂತ ಅಂದ್ಕೊಂಡ್ರೆ ಸಿಂಪಲ್, ನೀವು ಹೋಗಿ ಗ್ಯಾಲರಿಗೆ ಯಾವುದೋ ಒಂದು ಫೋಟೋ ತಗೊಳ್ಳಿ. ಓಕೆ, ಈ ಫೋಟೋ ಇದೆ, ಈ ಫೋಟೋನ ನೀವು ಎಡಿಟಲ್ಲಿ ಕ್ರಾಪ್ ಮಾಡ್ಬೋದು. ಬೇಕಾದರೆ ಎಡಿಟ್ಗೆ ಹೋಗ್ಬಿಟ್ಟು ಕ್ರಾಪ್ ಮಾಡಿ, ಅದನ್ನು ಕ್ರಾಪ್ ಮಾಡಿ ಜಸ್ಟ್ ಒಂದು ಚೂರು ಇದು ಮಾಡಿಬಿಟ್ಟು ಕ್ರಾಪ್ ಕೊಟ್ಟರೆ ಈ ನ್ಯೂ ಫೋಟೋ ಕ್ರಿಯೇಟ್ ಆಗುತ್ತೆ. ಇದು ನಾನು ತುಂಬ ಹಳೆ ಫೋಟೋ, ಇದು ನನ್ನ 1 ಮಂತ್ ಮುಂಚೆ ತೆಗೆದಿರೋ ಫೋಟೋ ಇದು. ಈಗ ಬೇಕಾದರೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹೋದರೆ ಹೋಗ್ತೀನಿ ನೋಡಿ, ಈಗ ಅಲ್ಲಿ ಈಗ ನಾನು ಕ್ರಾಪ್ ಮಾಡಿರೋ ಫೈಲ್ ಒಂದು ಫೋಟೋ ಕ್ರಿಯೇಟ್ ಆಗಿರುತ್ತೆ. ಈಗ ಸ್ಲೈಡ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಆ ಫೋಟೋ ಕ್ರಿಯೇಟ್ ಆಗುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಈಗ ನೀವು ಅಪ್ಲೋಡ್ ಮಾಡಿದ್ರೆ ಅದು ಶೇರ್ ಆಗುತ್ತೆ. ನೀವು ಈಗ ನನಗೆ ಇದನ್ನು ಶೇರ್ ಮಾಡ್ತಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಕನ್ನಡ ಥಮ್ಸ್ ಅಪ್ ಬಿಟ್ಟಿಂಗ್ ಅದನ್ನು ಕ್ಲಿಕ್ ಮಾಡಿ. ನಿಮಗೇನಾದ್ರೂ ಕ್ವಶನ್ ಇದೆ ಕನ್ನಡ ಕಾಮೆಂಟಲ್ಲಿ ಕೇಳ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ನನ್ನ ಬೇರೆ ಬೇರೆ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ, ಇದನ್ನು ಸಬ್ಸ್ಕ್ರೈಬ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.